वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ब्रह्मानंदं परमसुखदं केवलं ज्ञानमूर्तिं द्वंद्वातीतं गगनसदृशं त्वमस्यादिलक्ष्यं एकं नित्यं गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्रीगुरवे नमः जयाता जनी जन्मनामार्थघाला जया सदा वासनामातकेला श्री सर्वदा नामकीर्ति नमस्कारत्या ब्रह्मचैतन्यमूर्ति విదేహాపరితాళవూనీ ప్రపంచ ముముక్షూ జనాలాగి అధ్యాత్మచర్చ కరోని బహులోకజే మేళవీతి నమస్కారత్యా బ్రహ్మచైతన్యమూర్తి సద్గురునాథ మహారాజ్ కీ జై జయ జయ రఘువీర సమర్థ. సన్న గజాడతో టేబుల్ మీద ఖజాడు సమర్థ సద్గురు శ్రీ బ్రహ్మచైతన్య మహారాజర అదే రీతి సద్గురు శ్రీ బ్రహ్మానంద మహారాజర అనుగ్రహదింద నావు సద్గురు శ్రీ బ్రహ్మానంద మహారాజర పుణ్యతిథి ఆరాధనా శతమానోత్సవద నిమిత్తవాగి సద్గురు శ్రీ బ్రహ్మానంద మహారాజర ಚರಿತ್ರೆಯನ್ನು ಪ್ರಕಾಶನಗೊಳಿಸಿದ್ವಿ. ನಿಜವಾಗಿಯೂ ಅದು ಸದ್ಗುರುಗಳ ಸಂಕಲ್ಪದಿಂದಲೇ ಆಗಿರತಕ್ಕಂಥದ್ದು. ಅದಕ್ಕಾಗಿ ಸುಮಾರು 15 ತಿಂಗಳುಗಳವರೆಗೆ ಬರೀಬೇಕಾಗಿ ಬಂತು. ಆದರೂ ಸಹಿತ ಅದು ಪೂರ್ವಾರ್ಧ ಮಾತ್ರ ಆಯಿತು. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಒಂದು ದಿವ್ಯವಾದ ಅಮೃತಹಸ್ತದಿಂದ ಬೆಳದಡಿಯಲ್ಲಿ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಒಂದು ಪ್ರೇಮಕ್ಕಾಗಿ, ಅವರ ಒಂದು ಲೋಕ ಸಂಗ್ರಹಕ್ಕಾಗಿ, ಕರ್ನಾಟಕದ ಒಂದು ಭಾಗ್ಯಕ್ಕಾಗಿ ಪ್ರಭು ಶ್ರೀರಾಮಚಂದ್ರನ ದಿವ್ಯವಾಗಿರ್ತಕ್ಕಂಥ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದರು. ಸ್ಥಾಪನೆ ಮಾಡಿ ಅತ್ಯಂತ ವೈಭವದಿಂದ ಮತ್ತು ಬಹಳಷ್ಟು ಕಳಕಳಿಯಿಂದ, ಮತ್ತು ಅಷ್ಟು ಅಲ್ಲದೆ ಮುಖ್ಯವಾಗಿ ಅವರಲ್ಲಿ ಭಗವಂತನಲ್ಲಿ ಮಹಾರಾಜ ನಿಜವಾಗಿಯೂ ತಮ್ಮ ಸರ್ವಸ್ವವನ್ನೇ ಸುರಿದರು ಅನ್ನುವಂತೆ ಅದನ್ನು ಅತ್ಯಂತ ಪ್ರೇಮದಿಂದ ಸ್ಥಾಪನೆ ಮಾಡಿಕೊಟ್ಟರು. ಬ್ರಹ್ಮಾನಂದ ಮಹಾರಾಜರಿಗೆ ಪೂರ್ಣ ಸಮಾಧಾನ ಆಯಿತು. ಬ್ರಹ್ಮಾನಂದ ಮಹಾರಾಜರೇ ಕರ್ನಾಟಕದಲ್ಲಿ ಸಮರ್ಥ ರಾಮದಾಸ ಸ್ವಾಮಿಗಳ ದಿವ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು, ಮತ್ತು ರಾಮದಾಸ ಸ್ವಾಮಿಗಳಿಗೆ ಮಹಾರಾಜರಿಗೆ ಪ್ರಾಣಪ್ರಿಯವಾಗಿರ್ತಕ್ಕಂಥ ಭಗವಂತನ ನಾಮದ ಒಂದು ದಿವ್ಯವಾದ ಶಿಲೆಯನ್ನು ಅಲ್ಲಿ ಚಿಮ್ಮುವಂತೆ ಮಾಡಿದರು. ಬ್ರಹ್ಮಾನಂದ ಮಹಾರಾಜರೇ ಅದಕ್ಕೆ ಸಮರ್ಥರು ಅನ್ನುವಂಥ, ಯೋಗ್ಯರು ಅನ್ನುವಂಥ ಭಾವನೆಯಿಂದ ಮಹಾರಾಷ್ಟ್ರದಿಂದ ಅಥವಾ ಗೋಂದಾವಲೆಯಿಂದ ಅವ್ರನ್ನ ಇಲ್ಲಿ ಕಳಿಸಿಕೊಟ್ರು. ಬ್ರಹ್ಮಾನಂದ ಮಹಾರಾಜರಿಗೆ ಮಹಾರಾಜರ ವಿಯೋಗದ ಒಂದು ಕ್ಷಣ ಸಹನೆ ಆಗ್ತಿರಲಿಲ್ಲ. ಆದರೂ ಸಹಿತ ಅವರದು ಒಂದೇ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ನಿಷ್ಠೆ ಏನು ಅಂದರೆ ಸದ್ಗುರುಗಳ ಆಜ್ಞಾ ಪಾಲನೆ ಮಾಡೋದು. ಅವರು ತಮ್ಮ ಆಯುಷ್ಯದುದ್ದಕ್ಕೂ ಸದ್ಗುರು ಆಜ್ಞಾ ಪಾಲನೆ ಮಾಡಿದರು. ಮಹಾರಾಜರು ಈ ಮಾತನ್ನು ಹೇಳ್ತಿದ್ದಲ್ಲ ಏನು ಅಂದರೆ, ಬ್ರಹ್ಮಾನಂದ ಬುವ ಭಕ್ತತೆನೆಯ ಆಜ್ಞಾ ಪಾಲನೆ ಕೇಳಿ. ಅವರು ಕೇವಲ ಆಜ್ಞಾ ಪಾಲನೆ ಮಾಡಿದರು, ಅದರೊಳಗೆ ಎಲ್ಲನೂ ಬಂತು.
ಅವರ ಆಜ್ಞಾ ಮಾಡೋದು ತಮಗೇನು ಸೇರ್ತದನೋ, ತಮಗೆ ತಮ್ಮದೇನು ಉದ್ದೇಶ ಅದನೋ, ಸಮಾಜದ ಬಗ್ಗೆ ತಮ್ಮದೇನು ಒಂದು ಕಳಕಳಿ ಅದನೋ, ಅದೇ ಅವ್ರದ್ದು ಆಜ್ಞೆ ಆಗಿತ್ತು. ಅರ್ಥಾತ್ ಭಗವಂತನ ನಾಮಸ್ಮರಣೆ, ಉಪಾಸನೆ, ಅನ್ನದಾನ, ಗೋ ಸಂರಕ್ಷಣೆ, ಸಮಾಜದಲ್ಲಿ ಅನ್ಯೋನ್ಯವಾಗಿರ್ತಕ್ಕಂಥ ಪ್ರೇಮ ಸದ್ಭಾವನೆ ಅನ್ನುವಂಥದ್ದನ್ನು ಬೆಳೆಸೋದು ಮತ್ತು ಅದನ್ನು ಅದರ ಮೂಲಕವಾಗಿ ಸಮಾಜದಲ್ಲಿರ್ತಕ್ಕಂಥ ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ, ಸಾಧಕರಿಗೆ, ಭಕ್ತರಿಗೆ ಚಿರಂತನವಾಗಿರ್ತಕ್ಕಂಥ ಶಾಂತಿ ಸಮಾಧಾನ ಪ್ರಾಪ್ತವಾಗುವಂತೆ ಮಾಡೋದು, ಇದೇ ಮಹಾರಾಜರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆಗಿತ್ತು. ಇದೇ ಉದ್ದೇಶವನ್ನೇ ತುಕಾಮಾಯಿಗಳು, ಅವರ ಸದ್ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ತುಕಾಮಾಯಿಗಳು ಮಹಾರಾಜರಿಗೆ ಇದನ್ನೇ ಹೇಳಿದರು. ಮತ್ತು ಮಹಾರಾಜರ ಆ ಕಾರ್ಯವನ್ನು ಅತ್ಯಂತ ವ್ಯಾಪಕವಾಗಿ, ವಿಶೇಷತಃ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಅದರ ಒಂದು ಕಾರ್ಯದ ವ್ಯಾಪ್ತಿಗಾಗಿ ಆನಂದ ಸಾಗರನ್ನು, ಅದೇ ರೀತಿಯಾಗಿ ಭಾವು ಸಾಹೇಬರು, ತಾತ ಸಾಹೇಬ್ ಕೇತ್ಕರ್ರು ಇತ್ಯಾದಿ ಅನೇಕರನ್ನು ಮಹಾರಾಷ್ಟ್ರದಲ್ಲಿ ಅದಕ್ಕಾಗಿ ಸಿದ್ಧಪಡಿಸಿದರು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿಯೂ ಸಹಿತ ಸಾಕಷ್ಟು ಜನ ಭಕ್ತರು ಶಿಷ್ಯರು ತಯಾರಾದರು. ಆದರೆ ಬ್ರಹ್ಮಾನಂದ ಮಹಾರಾಜರು ಅದನ್ನು ಅತ್ಯಂತ ವ್ಯಾಪಕವಾಗಿ, ಆಳವಾಗಿ, ಗಂಭೀರವಾಗಿ ಮತ್ತು ಅತ್ಯಂತ ಹೃದಯಂಗಮವಾಗಿ, ಭಾವಪೂರ್ಣವಾಗಿ ಆ ಕಾರ್ಯವನ್ನು ನಿರ್ವಹಿಸಿದರು ಅನ್ನೋ ದೃಷ್ಟಿಯಿಂದ ನಮಗೆ ಅವರ ಒಂದು ದಿವ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವದ ಬಗ್ಗೆ, ಚರಿತ್ರೆಯ ಬಗ್ಗೆ, ಅವರ ಒಂದು ನಿಷ್ಠೆಯ ಬಗ್ಗೆ ನಮಗೆ ಅತ್ಯಂತ ಆದರ ಅನ್ನಿಸ್ತದೆ. ಸದ್ಭಾವನಾ ಭಕ್ತಿ ಭಾವ ಅನ್ನಿಸ್ತದೆ. ಆದ್ದರಿಂದ ಅವರ ಚರಿತ್ರೆಯನ್ನು ಯಥಾಮತಿ ಬರೀಬೇಕು ಅನ್ನೋದನ್ನು ನಾವು ಮನಸ್ಸಿನಾಗ ಅಂದುಕೊಂಡಾಗ ಅದು ಅವರದೇ ಸಂಕಲ್ಪಿತ್ತೇನು ಅನ್ನೋ ಹಾಗೆ ಆ ಕಾರ್ಯ ನನಗೆ ಸ್ವಂತ ಸುಖ ಅನ್ನೋ ಹಾಗೆ ನನ್ನ ಮನಸ್ಸಿಗೆ ನನಗೆ ತೃಪ್ತಿ ಆಗುವಂತೆ ಆ ಕಾರ್ಯವನ್ನು ಅವರು ನಮ್ಮನ್ನು ನನ್ನ ಕೈ ಹಿಡಿದು ಬರಿಸಿ ಅವರು ಅದನ್ನು ಸಂಪನ್ನಗೊಳಿಸಿದರು ಅನ್ನೋದು ನಿಜವಾಗಿಯೂ ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಈಗ ಆ ಕಾರ್ಯ ಒಂದು ಹಂತಕ್ಕೆ ಬಂದಿರೋದರಿಂದಾಗಿ ಆ ಸತ್ಪುರುಷರ, ಸದ್ಗುರುಗಳ ಮತ್ತು ವಿಶೇಷತಃ ನಮ್ಮ ಕರ್ನಾಟಕದ ಕರ್ನಾಟಕದವರೇ ಆಗಿರ್ತಕ್ಕಂಥ ಸದ್ಗುರು ಶ್ರೀ ಬ್ರಹ್ಮಾನಂದರ ಕಾರ್ಯ ಅದು ಅರ್ಥಾತ್ ಅವರ ಒಂದು ಕೊನೆಯ ಉಸಿರಿನವರೆಗೂ ಆ ಕಾರ್ಯವನ್ನು ನಾವು ಭಕ್ತರ ಮುಂದೆ, ಜಿಜ್ಞಾಸುಗಳ ಮುಂದೆ ಆ ಕಾರ್ಯವನ್ನು ನಿವೇದಿಸಬೇಕು ಅನ್ನುವಂಥ ಕಳಕಳಿಯಿಂದ ಈಗ ಅದರ ಮುಂದಿನ ಉತ್ತರಾರ್ಧವನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ಮನಸ್ಸಿನಾಗ ಅನಿಸಿ ಆ ಉತ್ತರಾರ್ಧವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದನ್ನು ಸ್ವಲ್ಪ ಸ್ವಲ್ಪ ಬರಿತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಅನುಕೂಲ ವಾತಾವರಣ ಪ್ರಾಪ್ತವಾಗಿರೋದರಿಂದಾಗಿ ಮುಖ್ಯವಾಗಿ ಆಶ್ರಮದಲ್ಲೇ 24 ಗಂಟೆ ಇರುವಂಥ ಯೋಗ ವಿಶ್ವದ ಒಂದು ದುರವಸ್ಥೆಯಿಂದಾಗಿ ಅಂತಂದರೂ ಅಡ್ಡಿಯಿಲ್ಲ ಪ್ರಾಪ್ತವಾಯಿತು ಅನ್ನೋದು ಒಂದೃಷ್ಟಿಯಿಂದ ಸಮಾಧಾನದ ವಿಷಯ ಆಗಿರದೇ ಇದ್ದರೂ ಪ್ರಾಪ್ತವಾಗಿರೋ ಸಮಯವನ್ನು ನಾವು ಸಾರ್ಥಕ ಮಾಡಿಕೋಬೇಕು ಅನ್ನುವಂಥ ಕಳಕಳಿಯಿಂದ ಮನಸ್ಸಿಗೆ ಸಮಾಧಾನ ಅನ್ನಿಸ್ತದೆ ಅಷ್ಟೇ ಹೊರತು ಈ ಒಂದು ದುರಂತ ಏನದನು ಇದು ಸಮಾಧಾನದ ವಿಷಯ ಅಲ್ಲ. ಇದು ಬೇಗನೆ ಮುಗಿಬೇಕು ಮತ್ತು ಬೇಗನೆ ಎಲ್ಲರೂ ಆರೋಗ್ಯವಂತರಾಗಬೇಕು, ಜಗತ್ತು ಸುಖ ಶಾಂತಿ ಸಮಾಧಾನ ಹೊಂದಬೇಕು ಅನ್ನುವಂಥದ್ದೇ ಕಳಕಳಿದೆ. ಆ ದೃಷ್ಟಿಯಿಂದಲೂ ನಾವು ಪ್ರತಿ ದಿವಸ ಸದ್ಗುರುಗಳಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅದರ ಜೊತೆಗೇ ಬಹಳಷ್ಟು ಸಮಯವನ್ನು ಸತ್ಸಂಗದಲ್ಲಿ, ಸ್ವಾಧ್ಯಾಯದಲ್ಲಿ, ನಾಮಸ್ಮರಣೆಯಲ್ಲಿ, ಉಪಾಸನೆಯಲ್ಲಿ, ಭಜನೆಯಲ್ಲಿ ಕಳೀಬೇಕು ಅನ್ನೋದೇ ನಮ್ಮ ಎಲ್ಲ ಆಶ್ರಮವಾಸಿಗಳ ಒಂದು ಕಳಕಳಿಯ ಭಾವನೆಯಾಗಿದೆ. ಅದಕ್ಕನುಸಾರವಾಗಿ ನಾವು ಬೆಳಗಿನಿಂದ ರಾತ್ರಿವರೆಗೂ ಯಾವುದಾದ್ರೂ ಒಂದು ಭಗವತ್ ಚಿಂತನೆಯಲ್ಲಿ ತೊಡಗಿರೋದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕನುಸಾರವಾಗಿ ಕಳೆದ 13-14 ದಿನಗಳಿಂದ, ಅಲ್ಲ ಕಳೆದ 18-20 ದಿನಗಳಿಂದ ನಾವು ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಚರಿತ್ರೆಯನ್ನು ನಾವು ಆಶ್ರಮದಲ್ಲಿರ್ತಕ್ಕಂಥ ಕೆಲವು ಸಾಧಕರು ಕೂಡಿಕೊಂಡು ಪಾರಾಯಣ ಮಾಡಿದ್ವಿ. ಈಗಿದೇ ಸಂದರ್ಭದಲ್ಲಿ ಬ್ರಹ್ಮಾನಂದ ಮಹಾರಾಜರ ಚರಿತ್ರೆ ಈವರೆಗೂ ನಾನು ಸ್ವಲ್ಪ ಮಟ್ಟಿಗೆ ಏನು ಬರೆದಿದ್ದೀನಿ ಅದನ್ನು ಎಲ್ಲರ ಮುಂದೆ ನಿವೇದಿಸಬೇಕು ಅನ್ನುವಂಥ ಕಳಕಳಿಯಿಂದ ನಾನು ಇವತ್ತು ಅದನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತೀನಿ.
ಈ ಎರಡನೇ ಭಾಗದ್ದೊಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವೈಶಿಷ್ಟ್ಯ ಏನು ಅಂದರೆ, ಸಾಮಾನ್ಯವಾಗಿ ಚರಿತ್ರಾಂಶದಲ್ಲಿ ಅವರ ಯಾವ ಒಂದು ಉಪಾಸನೆಯನ್ನು ನಡೆಸ್ತಾ ಇರ್ತಾರೋ ಆ ಉಪಾಸನೆ ಕ್ರಮಬದ್ಧವಾಗಿ ಆ ಚರಿತ್ರೆಯಲ್ಲಿ ಬಹಳ ಕಡೆಗೆ ಬಂದಿರೋದನ್ನು ನಾವು ನೋಡುವುದಿಲ್ಲ. ಬಹಳ ಕಡೆಗೆ ಅವರು ಉಪಾಸನೆಯನ್ನು ಸಂಕ್ಷಿಪ್ತವಾಗಿ ಹಾಕಿಬಿಟ್ಟಿರ್ತಾರೆ. ಅದಕ್ಕೊಂದು ಉಪಾಸನಾ ಪದ್ಧತಿ ಅನ್ನುವಂಥ ಪುಸ್ತಕ ಬೇರೆಯೇ ಇರ್ತದೆ. ಆದರೆ ಸಾಮಾನ್ಯವಾಗಿ ಚರಿತ್ರ ವಾಚಕರು ಆ ಉಪಾಸನಾ ಪದ್ಧತಿ ಪುಸ್ತಕವನ್ನು ಸಮಗ್ರವಾಗಿ ಓದೋದನ್ನು ನಾವು ಬಹಳ ಕಡಿಮೆ ನೋಡ್ತೀವಿ. ಬಹುಶಃ ಬಹಳಷ್ಟು ಜನರು ಅದನ್ನು ಆದ್ಯಂತವಾಗಿ ನೋಡುವುದಿಲ್ಲ. ಅದರೊಳಗಿರ್ತಕ್ಕಂಥ ವೈಶಿಷ್ಟ್ಯದ ಕಡೆಗೂ ಅವರಿಗೆ ಲಕ್ಷ್ಯ ಇರಾಗಿಲ್ಲ. ತಮಗೆ ಬೇಕಾಗಿರೋ ಅಷ್ಟೇ ಉಪಾಸನೆಯನ್ನು ಅದರೊಳಗಿಂದ ನೋಡಿಕೊಂಡು ತಮ್ಮ ಒಂದು ನಿತ್ಯೋಪಾಸನೆಯಲ್ಲಿ ಅದನ್ನು ತೊಡಗಿಸಿಕೊಂಡಿರ್ತಾರೆ. ಅದರೊಳಗಿರ್ತಕ್ಕಂಥ ಪ್ರತಿಯೊಂದು ಭಜನೆ, ಪದ, ಅಭಂಗ, ಸ್ತುತಿ, ಸ್ತೋತ್ರ ಇತ್ಯಾದಿಗಳ ಕಡೆಗೆ ಪ್ರತ್ಯಕ್ಷವಾಗಿ ಹೇಳಬೇಕು ಅಂದರೆ, ನಾವು ಸಹಿತ ನಮ್ಮ ನಿತ್ಯೋಪಾಸನೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಭಂಗಗಳನ್ನು, ಎಲ್ಲ ಪದಗಳನ್ನು ನಾವು ಓದಿರೋದಿಲ್ಲ. ಆ ಸಂದರ್ಭದಲ್ಲಿ ಉಪಾಸನೆಯಲ್ಲಿ ಎಷ್ಟು ಬರ್ತಾವೋ ಅಷ್ಟೇ ಬರ್ತಿರ್ತಾವೆ. ಭಜನೆಯಲ್ಲಿ ಒಂದು ನಾಲ್ಕು ಅಭಂಗ ಹೆಚ್ಚಿಗೆ ಹೇಳ್ತಿರ್ತಾರೆ. ಆದರೆ ನಮ್ಮ ಕಳಕಳಿ ಏನಿತ್ತು ಅಂದರೆ, ಪ್ರತ್ಯಕ್ಷವಾಗಿ ಅವರು ಚರಿತ್ರೆಯಲ್ಲಿ, ಚರಿತ್ರ ವಾಚಕರ ಬಾಯಲ್ಲಿ ಒಂದು ಸಲ ಅವರು ಉಪಾಸನಾ ಕ್ರಮ ಏನದನು ಬಂದು ಹೋಗಬೇಕು ಅನ್ನೋ ಕಳಕಳಿಯಿಂದ ನಾವು ಚರಿತ್ರೆ ಓದಿದಾಗ ಒಮ್ಮೆರೆ ಅವರು ಸಂಪೂರ್ಣವಾಗಿರ್ತಕ್ಕಂಥ ಉಪಾಸನೆಯನ್ನು ನಾವು ಅನ್ನಬೇಕು ಅನ್ನೋ ಕಳಕಳಿಯಿಂದ ನಾವು ಅದನ್ನು ಆದ್ಯಂತವಾಗಿ ಅದರಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡೀವಿ. ಮುಖ್ಯವಾಗಿ ಹೇಳಬೇಕು ಅಂದರೆ, ಅರ್ಥಾತ್ ಬ್ರಹ್ಮಾನಂದ ಮಹಾರಾಜರು ಬೆಳದಡಿಯಲ್ಲಿ ಹಾಕಿರ್ತಕ್ಕಂಥ ಒಂದು ಉಪಾಸನಾ ಏನದನು ಅದು ಎಷ್ಟು ವಿಲಕ್ಷಣವಾಗಿದೆ ಅಂದರೆ, ಅದನ್ನು ಬರಿತಾ ಬರಿತಾ ನನಗೆ ಬಹಳ ಆಶ್ಚರ್ಯ ಆಯಿತು. ಎಂಥೆಂಥ ಅಂದರೆ ನಮ್ಮ ಅಂತಃಕರಣವನ್ನು, ಅಂತಃಕರಣದಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಅಭಂಗಗಳನ್ನು ಹಾಕಿದ್ದಾರೆ, ನಾಮದ ಮಹತ್ವವನ್ನು ತಿಳಿಸ್ತಕ್ಕಂಥ ಅಭಂಗಗಳನ್ನು ಹಾಕಿದ್ದಾರೆ. ಅವೆಲ್ಲ ಬೇರೆ ಎಲ್ಲೆಲ್ಲಿಂದನೂ ಹಾಕಿಲ್ಲ, ಅವು ಕೇವಲ ಸಮರ್ಥ ರಾಮದಾಸ ಸ್ವಾಮಿಗಳು ಬರೆದದ್ದು ಮತ್ತು ಅವರ ಅಣ್ಣಾಗಿರ್ತಕ್ಕಂಥ ಶ್ರೇಷ್ಠ ಗಂಗಾಧರ ಸ್ವಾಮಿಗಳು ಬರೆದಿರ್ತಕ್ಕಂಥ ಅಭಂಗಗಳನ್ನು, ಆರತಿ ಪದಗಳನ್ನು ಎಷ್ಟು ಸುಂದರವಾಗಿರ್ತಕ್ಕಂಥವುಗಳನ್ನು ಹಾಕಿದ್ದಾರೆ. ಮತ್ತು ಅದೇ ರೀತಿಯಾಗಿ ಭಜನೆ, ಎಂಥೆಂಥ ಸುಂದರ ಭಜನೆಗಳನ್ನು ಹಾಕಿದ್ದಾರೆ. ಇದನ್ನೆಲ್ಲ ನೋಡಿದರೆ ನಮಗೆ ಅನ್ನಿಸ್ತಲ್ಲ ಏನು ಅಂದರೆ, ಅದನ್ನು ನಾವು ಬರೆಯೋದು ಅದು ಚರಿತ್ರೆ ಓದುವಾಗ ಓದೋದು ಅಷ್ಟೇ ಅಲ್ಲದೆ ನನಗೂ ಸಹಿತ ಅದರೊಳಗೆ ಅದ್ರ ಬಗ್ಗೆ ನಂದು ಏನೊಂದು ಕಲ್ಪನಾ ಇದೆ ಅಂದರೆ, ಅದರೊಳಗಿರ್ತಕ್ಕಂಥ ಅಗ್ದಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ತೋತ್ರಗಳನ್ನು, ಮರಾಠಿ ಸ್ತೋತ್ರ, ಸಂಸ್ಕೃತ ಸ್ತೋತ್ರ, ಅದೇ ರೀತಿಯಾಗಿ ಮರಾಠಿ ಆರತಿ ಪದಗಳು, ಸಂಸ್ಕೃತ ಆರತಿ ಪದಗಳು, ಅರ್ಥಾತ್ ಅದೇ ರೀತಿಯಾಗಿ ಅನೇಕ ಅಭಂಗಗಳು, ಭಗವಂತನ ನಾಮಸ್ಮರಣೆ ಬಗ್ಗೆ ಇರತಕ್ಕಂಥವುಗಳು, ವೈರಾಗ್ಯದ ಬಗ್ಗೆ ಇರತಕ್ಕಂಥವುಗಳು, ಅರ್ಥಾತ್ ಇಂಥ ಅನೇಕ ಸುಂದರವಾಗಿರ್ತಕ್ಕಂಥ ಅಭಂಗಗಳನ್ನು, ಪದಗಳನ್ನು, ಅನೇಕ ಭಜನೆಗಳನ್ನು ಒಂದುಗೂಡಿಸಿ ಅವನ್ನೆಲ್ಲನೂ ಒಂದು ಸ್ವತಂತ್ರ ಪುಸ್ತಕನೂ ಮಾಡಬೇಕು ಅನ್ನೋ ಕಳಕಳಿ ಇದೆ. ಅದು ಅನೇಕರು ತಮ್ಮ ಮನೆಯೊಳಗೂ ಸಹಿತ ಅವುಗಳನ್ನು ಶಕ್ಯ ಆದಷ್ಟು ಮಟ್ಟಿಗೆ ಅವುಗಳ ಅರ್ಥವನ್ನು ಬರೆದರೆ ಬಹಳಷ್ಟು ಜನರಿಗೆ ಅವು ತಿಳಿಯಬಹುದು ಅನ್ನುವಂಥ ಕಲ್ಪನೆ ಇದೆ. ಆದರೂ ಸಹಿತ ಒಂದು ಸಲ ನಾವು ಅದನ್ನು ನಮ್ಮ ಚರಿತ್ರೆ ವಾಚನದ ಜೊತೆಗೆ ಆ ಎಲ್ಲ ಪದಗಳನ್ನು, ಆರತಿ ಪದಗಳನ್ನು, ಅಭಂಗಗಳನ್ನು, ಭಜನೆ ಪದಗಳನ್ನು ನಾವು ಒಂದು ಸಲ ಕ್ರಮವಾಗಿ ಓದಬೇಕು. ಅರ್ಥಾತ್ ಬ್ರಹ್ಮಾನಂದ ಮಹಾರಾಜರು ಅದನ್ನು ಅಷ್ಟೂ ಉಪಾಸನೆಯನ್ನು ಅದಡಿಯಲ್ಲಿ ನಿತ್ಯ ನಡೆಯುವಂತೆ ಮಾಡಿದರು. ಪ್ರತಿ ದಿವಸ ಅನ್ನಬೇಕಲ್ಲಿ, ಪ್ರತಿ ದಿವಸ ಅವನ್ನೆಲ್ಲ ಉಪಾಸನೆ ನಡೆಸಬೇಕು. ಹೀಗಿರುವಾಗ ನಮಗೆ ಅದನ್ನು ಒಂದು ಸಲ ಓದಲಿಕ್ಕೆ ನಮಗೆ ಅದು ಬೇಜಾರಾಗ್ತದೆ ಅಥವಾ ಅದ್ರ ಬಗ್ಗೆ ಭಾಳ ಅನ್ನಿಸ್ತದೆ ಅಂತ ಅನಿಸಿಕೊಂಡ್ರೆ ನಮಗೆ ಅದ್ರ ಬಗ್ಗೆ ಏನೂ ಒಂದು ಏನು ಅಂದ್ರೆ ನಿಜವಾದ ಅವ್ರದ್ದು ಮಹತ್ವದ ಕಲ್ಪನಾ ನಮಗೆ ಬಂದಿಲ್ಲ ಅಂತ ನಾವು ಹೇಳಬೇಕಾಗ್ತದೆ. ಆದ್ದರಿಂದ ನಮ್ಮ ಕಳಕಳಿ ಏನಿದೆ ಅಂದರೆ, ಒಂದು ಸಲ ಅವನ್ನೆಲ್ಲ ನಾವು ಬಾಯಿಂದ ಅಂದುಬಿಡೋದು, ಅದರೊಳಗೆ ಎಷ್ಟು ತಿಳಿತದೋ ತಿಳಿತದೆ, ಎಷ್ಟು ತಿಳಿದೇ ಇದ್ದರೂ ಸಹಿತ ಮನಸ್ಸಿಗೆ ಎಷ್ಟೋ ಸಂತೋಷ ಆಗ್ತದೆ. ಕೆಲವು ಎಲ್ಲ ತಿಳಿಯುವಂಥ ಮರಾಠಿ ಇದ್ದರೂ ಸಹಿತ ತಿಳಿಯುವಂಥವು ಇವೆ. ಇವನ್ನೆಲ್ಲ ಉಪಾಸನಾ ಪದ್ಧತಿಯನ್ನು ನಾನು ಮುಂಚೆ ರವಿವಾರದಿಂದ ಪ್ರಾರಂಭ ಮಾಡಿ, ಕಾರಣ ಏನಾಯಿತು ಅಂದರೆ ರವಿವಾರದಿಂದ ಪ್ರಾರಂಭ ಮಾಡಲಿಕ್ಕೆ ಮಹಾರಾಜರು ರಾಮ ಪ್ರತಿಷ್ಠಾಪನೆ ಮಾಡಿ ಬೆಳದಡಿಯಿಂದ ಗೋಂದಾವಲೆಗೆ ಹೋದದ್ದು ಶನಿವಾರ ದಿವಸ ಸಾಯಂಕಾಲ. ಬ್ರಹ್ಮಾನಂದ ಮಹಾರಾಜರು ಅವ್ರನ್ನ ಟಾಂಗಾದಲ್ಲಿ ಕೂಡಿಸಿ ಬಂದು ಅತ್ಯಂತ ಒಂದು ಭಾರವಾದ ಮನಸ್ಸಿನಿಂದ, ಹೃದಯದಿಂದ
ಅವರನ್ನು ಕಳಿಸಿ ಅವರು ಬೆಳದಡಿಯಿಂದ ಹೋಗಬೇಕಾದರೆ ಅವರ ಟಾಂಗ ಕಾಣುವವರೆಗೂ ಅವರು ರಸ್ತೆದ ಮೇಲೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೇ ಇದ್ದರು. ಆಮೇಲೆ ಅವರು ಕಾಣದಂಗಾದ ಕೂಡಲೇ ಅದೇ ಸಂದರ್ಭದಲ್ಲಿ ಮಹಾರಾಜರೂ ಸಹಿತ ತಮಗೆ ಬ್ರಹ್ಮಾನಂದರು ಕಾಣಿಸುವವರೆಗೂ ಅವರು ಒಂದೇ ಸಮನೆ ಕಣ್ಣೀರು ಸುರಿಸ್ತಾ ಅವ್ರನ್ನ ತಮ್ಮ ಶಿಷ್ಯೋತ್ತಮನನ್ನು ನೋಡ್ತಾ ಇದ್ದರು. ಕೊನೆಗೆ ಇಬ್ಬರಿಗೂ ಒಬ್ಬರಿಗೊಬ್ಬರು ಕಾಣದಂತೆ ಆದಮೇಲೆ ಬ್ರಹ್ಮಾನಂದ ಮಹಾರಾಜರು ಬಂದು ಶ್ರೀರಾಮದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದರು. ರಾಮ, ನನ್ನ ಸದ್ಗುರುಗಳ ಆಜ್ಞೆಗನುಸಾರವಾಗಿ ನಾನು ನಿನ್ನ ದಿವ್ಯ ಸಾನ್ನಿಧ್ಯದಲ್ಲಿ ನನ್ನ ಕೊನೆಯ ಉಸಿರಿನವರೆಗೆ ಆದರೂ ಆಗಬಹುದು, ಅಥವಾ ಅವರ ಆಜ್ಞೆ ಆಗುವವರೆಗೂ ಆದರೂ ಆಗಬಹುದು, ಇಲ್ಲಿದ್ದುಕೊಂಡು ನಿನ್ನ ಸೇವೆ ಉಪಾಸನೆ ಮತ್ತು ಮಹಾರಾಜರ ಒಂದು ಸಂಕಲ್ಪಕ್ಕನುಸಾರವಾಗಿ ಆಗ್ತಕ್ಕಂಥ ರಾಮನಾಮದ ಪ್ರಸಾರದ ಅದೇ ರೀತಿಯಾಗಿ ನಾಮಸ್ಮರಣೆ ಉಪಾಸನೆ ಅನ್ನದಾನ ಇತ್ಯಾದಿಗಳ ಒಂದು ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥದ್ದೇ ನನ್ನ ಜೀವನದ ಪರಮ ಪುರುಷಾರ್ಥ ಅನ್ನುವಂಥ ಭಾವನೆಯಿಂದ ನಾನು ಇಲ್ಲಿದ್ದೀನಿ. ನೀನೇ ಅನುಗ್ರಹ ಮಾಡಿ ನನ್ನಿಂದ ಈ ಕಾರ್ಯವನ್ನು ಸಂಪನ್ನ ಮಾಡಿಸಿಕೋಬೇಕು ಅಂತ ಅಂತಃಕರಣಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ತಮ್ಮ ಕೋಣೆಗೆ ಹೋಗಿ ವಿಶ್ರಾಂತಿ ಮಾಡಿ ಮರುದಿವಸ ರವಿವಾರ ದಿವಸ ಬೆಳಗಿನಿಂದನೇ ಪ್ರಭು ಶ್ರೀರಾಮಚಂದ್ರನ ದಿವ್ಯ ಸಾನ್ನಿಧ್ಯದಲ್ಲಿ ಉಪಾಸನೆಯನ್ನು ಪ್ರಾರಂಭ ಮಾಡಿದರು. ಅಂದಿನಿಂದ ಶನಿವಾರದ ರಾತ್ರಿಯವರೆಗೆ ನಡೆದಿರತಕ್ಕಂಥ ಉಪಾಸನೆಯನ್ನು ನಾವು ಅದನ್ನು ಕ್ರಮಬದ್ಧವಾಗಿ ಬರೀಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದಕ್ಕಾಗಿ ಬೆಳದಡಿಯಿಂದ ಉಪಾಸನಾ ಪುಸ್ತಕವನ್ನು ಬ್ರಹ್ಮಾನಂದ ಮಹಾರಾಜರೇ ಸ್ವತಃ, ಅರ್ಥಾತ್ ಏನು ಅಂದರೆ ಮುಂಚೆ ಮರಾಠಿ ಅಕ್ಷರಗಳಲ್ಲಿ ಛಾಪಿಸಿರ್ತಕ್ಕಂಥ ಅವರೇ ಬರೆದು ಅವರೇ ಛಾಪಿಸಿರ್ತಕ್ಕಂಥ ಪುಸ್ತಕದ ಅಕ್ಷರಗಳು ಬಹಳಷ್ಟು ಜನರಿಗೆ ಕರ್ನಾಟಕದವರು ತಿಳಿಲಿಕ್ಕೆ ಶಕ್ಯವಾಗಲಿಲ್ಲ ಅಂತ ತಿಳ್ಕೊಂಡು ಆಮೇಲೆ ಅದನ್ನು ಕನ್ನಡ ಭಾಷೆಯಲ್ಲಿ ಕನ್ನಡ ಅಕ್ಷರಗಳಲ್ಲಿ ಅದನ್ನು ಮುದ್ರಿಸಿ ಬಹಳಷ್ಟು ಜನರಿಗೆ ಅದು ಉಪಲಬ್ಧ ಆಗುವಂತೆ ಮಾಡಿದರು. ಅದೇ ಪುಸ್ತಕವನ್ನು ತರಿಸಿ ಅದರೊಳಗಿಂದನೇ ನಾವು ಶಕ್ಯ ಅರ್ಥಾತ್ ಏನು ಅಂದರೆ ಅದರೊಳಗಿನ ಪ್ರತಿಯೊಂದನ್ನು ನಾನು ಈ ಪುಸ್ತಕದಲ್ಲಿ ತಗೋಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ದೀನಿ. ಬಹಳಷ್ಟು ಏನವನು ಸಮರ್ಥರು ಬರೆದಿರತಕ್ಕಂಥವಳು ರಾಮಿ ರಾಮದಾಸರು ಅಂದರೆ ರಾಮಿ ರಾಮದಾಸ್ ಅಂತಿತ್ತು ಅಂದರೆ ಶ್ರೇಷ್ಠ ಗಂಗಾಧರ ಸ್ವಾಮಿಗಳು ಬರೆದದ್ದು, ದಾಸಮಣೆ ಅಂತಿತ್ತು ಅಂದರೆ ಸಮರ್ಥ ರಾಮದಾಸ್ ಸ್ವಾಮಿಗಳು ಬರೆದಿರ್ತಕ್ಕಂಥದ್ದು ಅಂತ ತಿಳ್ಕೋಬೇಕು. ಅದೇ ರೀತಿಯಾಗಿ ಬ್ರಹ್ಮಾನಂದ ಮಹಾರಾಜರು ಇರುವಾಗ ಮತ್ತು ಅವರು ದೇಹ ಬಿಟ್ಟ ಮೇಲೆ ಭೀಮರಾವ್ ಗಾಡ್ಗೋಳಿಯವರು, ವೆಂಕಣಭಟ್ಟರು, ಅದೇ ರೀತಿಯಾಗಿ ಇನ್ನೂ ಅನೇಕ ಭಕ್ತರು ಅನೇಕ ಅಭಂಗಗಳನ್ನು ಬರೆದಿದ್ದಾರೆ, ಆರತಿಗಳನ್ನು ಬರೆದಿದ್ದಾರೆ. ಅವು ಸಹಿತ ಬಹಳಷ್ಟು ಅಂತಃಕರಣವನ್ನು ಆಪ್ಯಾಯಮಾನಗೊಳಿಸ್ತಕ್ಕಂಥವುಗಳಷ್ಟೇ ಅಲ್ಲದೆ ನಮ್ಮ ಅಂತಃಕರಣದಲ್ಲಿ ಭಕ್ತಿಭಾವವನ್ನು ಉಂಟು ಮಾಡ್ತಕ್ಕಂಥವುಗಳಾಗಿರೋದ್ರಿಂದ ನಾವು ಈ ಪುಸ್ತಕದ ಪರಿಶಿಷ್ಟದಲ್ಲಿ ಆ ಎಲ್ಲ ಅಭಂಗಗಳನ್ನು ಸಹಿತ ನಾವು ಮುದ್ರಿಸಬೇಕು ಅನ್ನುವಂಥ ನಮ್ಮ ಕಳಕಳಿದೆ. ಈ ಪ್ರಕಾರವಾಗಿ ಇರ್ತಕ್ಕಂಥ ಈ ಎರಡನೇ ಭಾಗವನ್ನು ಅರ್ಥಾತ್ ಉತ್ತರಾರ್ಧವನ್ನು ಅರ್ಥಾತ್ ನನ್ನ ಕಲ್ಪನೆ ಇರೋದೇನು ಅಂದರೆ ಈ ಮೊದಲನೇ ಪುಸ್ತಕ ಏನದನ್ನು ಸುಮಾರು 432 ಪುಟದ್ದಿದ್ದು ಈ ಎರಡನೇ ಪುಸ್ತಕ ಸುಮಾರು 700 ಪುಟಗಳವರೆಗೆ ಆಗಬಹುದು ಅನ್ನುವಂಥ ಒಂದು ಕಲ್ಪನೆ ಇದೆ. ಅರ್ಥಾತ್ ಏನು ಅಂದರೆ ಅಷ್ಟು ವಿಸ್ತಾರವಾಗಿರ್ತಕ್ಕಂಥ ಚರಿತ್ರೆ ಇದೆ. ಅದನ್ನು ನಾವು ಬರೀ ಇಲ್ಲಿಂದ ಅಲ್ಲಿಗೆ ಜಿಕ್ಕೋತ ಕುಣ್ಕೋತ ಹೋಗುವಂಥ ಪದ್ಧತಿಯಲ್ಲಿ ಬರೀಲ್ದನೆ ಒಂದೊಂದು ಹೆಜ್ಜೆ ಇಟ್ಕೋತ ನಾವು ಅದನ್ನು ಕೊನೆಯವರೆಗೂ ಬರೀಬೇಕು ಅನ್ನುವಂಥದ್ದು ನಮ್ಮ ಭಾವನೆ. ಕಳಕಳಿ ಸತ್ಪುರುಷರ ಚರಿತ್ರೆ ಅಂದರೆ ಅವರು ಒಂದು ಶ್ವಾಸೋಚ್ಛ್ವಾಸನೂ ಅಷ್ಟೇ ಮಹತ್ವದ್ದಿರ್ತದೆ, ಅವರು ಅರ್ಥಾತ್ ಕಣ್ಣು ಪಿಳಿಸಿದ್ದು ಅಷ್ಟು ಮಹತ್ವದ್ದಿರ್ತದೆ. ನಮ್ಮಂಥ ಸಾಮಾನ್ಯ ಜನರ ಬಗ್ಗೆ ಬರೆಯುವಾಗ ಅಥವಾ ಜಗತ್ತಿನ ಸಾಮಾನ್ಯ ಜನರ ಬಗ್ಗೆ ಬರೆಯುವಾಗ ಇಲ್ಲೊಂದು ಪ್ರಸಂಗ ಅಲ್ಲೊಂದು ಪ್ರಸಂಗ ಬರೆದು ನಡೀತದೆ, ಏಕೆಂದರೆ ಅವು ಅಷ್ಟು ಮಹತ್ವದ್ದು ಇರುವುದಿಲ್ಲ, ನಡುಕಿನ ಪ್ರಸಂಗದ ಪ್ರಶ್ನೆ ಬರುವುದಿಲ್ಲ ಅಂತಿದ್ದಾಗ ಸತ್ಪುರುಷರ ಚರಿತ್ರೆ ಅರ್ಥಾರ್ಥ ಏನು ಅಂತಂದ್ರೆ ಜನ್ಮ ಕರ್ಮಚಮೇ ದಿವ್ಯಂ ಅಂತ ಹೇಳೋ ಹಾಗೆ ಅವರು ಒಂದೊಂದು
ಕರ್ಮಗಳು ದಿವ್ಯವಾಗಿರ್ತಕ್ಕಂಥ ಕೂತರೂ ದಿವ್ಯವಾದದ್ದು, ನಿಂತರೂ ದಿವ್ಯವಾದದ್ದು, ಅವರು ಮಲಗಿದರೂ ದಿವ್ಯವಾದದ್ದು, ಅವರು ತಿಂದರೂ ದಿವ್ಯವಾದದ್ದು, ಉಂಡರೂ ದಿವ್ಯವಾದದ್ದು ಅಂಥ ಒಂದು ಚರಿತ್ರೆಯನ್ನು ನಾವು ಅವಸರ ಮಾಡಿದ್ರೇ ಪುಸ್ತಕದ ವಿಸ್ತಾರದ ಭಯದಿಂದಾಗಿ ಪುಟಗಳನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ನಮ್ಮದು ಭಾವನೆ ಇಲ್ಲ. ಆದ್ದರಿಂದ ಅದನ್ನು ಸಮಗ್ರವಾಗಿ ಒಂದು ಸಲ ಕರ್ನಾಟಕ ಗುರುಬಂಧುಗಳಿಗೆ, ಕರ್ನಾಟಕದ ಭಕ್ತರಿಗೆ, ಭಾವಿಕರಿಗೆ ಪ್ರಾಪ್ತ ಆಗಬೇಕು ಅನ್ನುವಂಥ ದಿಶೆಯಲ್ಲಿ ನಾನು ಸದ್ಗುರು ಶ್ರೀ ಮಹಾರಾಜರ, ಬ್ರಹ್ಮಚೈತನ್ಯ ಮಹಾರಾಜರ ಹಾಗೂ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಒಂದು ಅನುಗ್ರಹದಿಂದ ಅದರ ಅವ್ರ ಬಗ್ಗೆ ಉಪಲಬ್ಧವಾಗ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು, ಪರಿಚಯ ಸಂದರ್ಭಗಳನ್ನು ನಾವು ಕ್ರೋಢೀಕರಿಸಿ ಆ ಚರಿತ್ರೆಯನ್ನು ಬರೆದು ಅರ್ಥಾರ್ಥ ಏನು ಅಂತಂದರೆ ಲೋಕಾರ್ಪಣೆ ಮಾಡಬೇಕು, ಸದ್ಗುರುಗಳ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಆಮೇಲೆ ಅದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನುವಂಥ ಕಳಕಳಿಯಿದೆ. ಆದ್ದರಿಂದ ಮುಂದಿನ ಚರಿತ್ರೆ ಏನಿದೆ ಅನ್ನೋದನ್ನು ಸ್ವಲ್ಪ ಸ್ವಲ್ಪ ಅಂಶದಲ್ಲಿ ಆದರೂ ನಾವೆಲ್ಲ ಭಕ್ತರು ಅರ್ಥಾತ್ ವಿಶೇಷದ ಕನ್ನಡ ಬರ್ತಕ್ಕಂಥವ್ರು ಎಲ್ಲರೂ ಕೇಳಬೇಕು ಅನ್ನುವಂಥ ಉದ್ದೇಶದಿಂದನೇ ಈ ಮೀಡಿಯಾದ ಮೂಲಕವಾಗಿ ನಾವು ಇವತ್ತು ಪ್ರತಿ ದಿವಸ 15-20 ನಿಮಿಷ ಅದನ್ನು ಓದಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಇದೆ. ಆಮೇಲೆ ಇಲ್ಲಿ ನಾವು ಕೆಲವು ಗುರುಬಂಧುಗಳು ಕೂತ್ಕೊಂಡು ಆತ್ಮವೃತ್ತವನ್ನು ಓದ್ತಾ ಇರ್ತೀವಿ. ಅದು ಎಲ್ಲರಿಗೂ ತಿಳಿಸುವಂಥ ಸಂದರ್ಭ ಇರಂಗಿಲ್ಲ, ಯಾಕೆಂದರೆ ಎಲ್ಲೋ ಮೂಲೆಯಾಗಿ ಒಬ್ಬೊಬ್ಬರು ಓದ್ತಿರ್ತಾರೆ. ಆದ್ದರಿಂದ ಅದನ್ನು ನಮಗೆ ತಿಳಿಸೋದು ಶಕ್ಯ ಆಗುವುದಿಲ್ಲ. ಆದರೂ ಅದು ನಮ್ಮ ಚಿಂತನೆಯ ದೃಷ್ಟಿಯಿಂದ, ಸಾಧನೆಯ ದೃಷ್ಟಿಯಿಂದ ನಮ್ಮ ಪೂರ್ತಿಗೆ ನಾವು ಅದನ್ನು ಮಾಡಿಕೊಳ್ತಾ ಇದ್ದೀವಿ. ಇದನ್ನು ಮಾತ್ರ ಪ್ರತಿಯೊಬ್ಬರೂ ಶ್ರವಣ ಮಾಡಲಿ ಅನ್ನುವಂಥ ಕಳಕಳಿಯಿಂದ ನಾವು ಈ ಮಾಧ್ಯಮದಿಂದ ಇದನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ. ನಾನು ಈಗ ಪ್ರಾರಂಭ ಮಾಡ್ತೀನಿ ಮತ್ತು ಇದನ್ನು ಈಗ ಸದ್ಯ ಇದನ್ನು ನೋಡ್ತಕ್ಕಂಥವರು, ನೋಡಲಿಕ್ಕೆ ಶಕ್ಯ ಆದವರು ನೋಡಬೇಕು, ಶಕ್ಯ ಆಗದೇ ಇದ್ದವರು ಆಮೇಲೆ ತಮಗೆ ಅನುಕೂಲ ಆದಾಗ ಆದರೂ ನೋಡಬೇಕು. ಬ್ರಹ್ಮಾಂಡದ ಚರಿತ್ರೆ ನಿಜವಾಗಿಯೂ ಶ್ರವಣ ಮಾಡುವಂಥದ್ದು ಅನ್ನುವಂಥ ಚರಿತ್ರೆಯನ್ನು ನಾವು ಈಗ ಪ್ರಾರಂಭ ಮಾಡ್ತೀನಿ. ಮತ್ತು ಸದ್ಗುರುಗಳ ಚರಣಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡಿ ಈ ಚರಿತ್ರೆಯನ್ನು ಅವರೇ ನನ್ನ ಕೈ ಹಿಡಿದು, ನಾನು ಅದರ ಬಗ್ಗೆ ಬರೆದಿದ್ದೀನಿ ಪ್ರಾರಂಭದಲ್ಲಿ, ಆ ಪ್ರಕಾರವಾಗಿ ಬರೆಯಿಸಿಕೊಂಡು ಇದರೊಳಗಿಂದಲೇ ನನ್ನ ಜನ್ಮನೂ ಸಾರ್ಥಕ ಆಗುವಂತೆ, ಮತ್ತು ನಮ್ಮ ಸದ್ಗುರುಗಳ ಸೇವೆಯ ಕಿಂಚಿತ್ ಸದ್ಗುರು ಸೇವೆಯನ್ನು ನಾನು ಸದ್ಗುರುಗಳ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಈ ಕಥಾಪ್ರಸಂಗವನ್ನು ನಾನು ಓದ್ತೀನಿ. ಈ ಕಥಾಪ್ರಸಂಗದಲ್ಲಿ ಇನ್ನೂ ಮಹತ್ವದ ವಿಷಯ ಏನು ಅಂದರೆ, ನಾನೀಗ ಅದನ್ನು ಉದ್ದಕ ಬರ್ಕೋತಾ ಹೋಗಿದ್ದೀನಿ, ಆಮೇಲೆ ಅದನ್ನು ಬೇರೆ ಬೇರೆ ಅಧ್ಯಾಯಗಳಲ್ಲಿ ಅದನ್ನು ವಿಂಗಡಿಸೋದು, ಅದೇ ರೀತಿಯಾಗಿ ನಾರಾಯಣ ಅದನ್ನು ಹೇಳ್ತಾ ಇದ್ದದ್ದು, ಮಕ್ಕಳು ಕೇಳ್ತಾ ಇದ್ದದ್ದು ಅನ್ನುವಂಥ ಪ್ರಸಂಗವನ್ನು ಅದರಲ್ಲಿ ನಾವು ಪ್ರಸ್ತಾಪ ಮಾಡಬೇಕಾಗಿದೆ. ಅದೆಲ್ಲವೂ ಪುಸ್ತಕ ರೂಪದಲ್ಲಿ ಬಂದಾಗ ಎಲ್ಲ ರೀತಿಯಿಂದಲೂ ಪ್ರಸ್ತಾಪ ಆಗ್ತದೆ. ಅಲ್ಲಿವರೆಗೂ ನಾವು ಈ ನಿರಂತರವಾಗಿ ಬರ್ಕೋತಾ ಇರೋದು ಶಕ್ಯ ಆಗುವಂಥ ವಿಷಯ. ಆದ್ದರಿಂದ ಆ ರೀತಿಯಾಗಿ ನಾನು ಬರಿತಾ ಇದ್ದೀನಿ. ಆದ್ದರಿಂದ ಸದ್ಗುರುನಾಥ ಮಹಾರಾಜ ಕೀ ಜಯ, ಜಯ ಜಯ ರಘುವೀರ ಸಮರ್ಥ, ಶ್ರೀರಾಮ ಸಮರ್ಥ. ಅಧ್ಯಾಯ 1. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಚರಿತಾಮೃತದ ಉತ್ತರಾರ್ಧ ಬರೆಯಲು ಪ್ರಾರಂಭಿಸುವೆ. ಶ್ರೀ ಸದ್ಗುರುಗಳೇ ನನ್ನ ಹೃದಯದಲ್ಲಿ ವಿರಾಜಮಾನರಾಗಿ ನನ್ನ ಕೈ ಹಿಡಿದು ತಮಗೆ ಹೇಗೆ ಬೇಕೋ ಹಾಗೆ ಬರೆಯಿಸಿಕೊಳ್ಳಲೆಂದು ಅವರ ಶ್ರೀಚರಣಗಳಲ್ಲಿ ಅತ್ಯಂತ ನಮ್ರತೆಯಿಂದ ಪ್ರಾರ್ಥಿಸುತ್ತೇನೆ. ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವಾಗ ಹಿರಿಯರು ಮಗುವಿನ ಕೈ ಹಿಡಿದು ಬರೆಯಿಸುವಂತೆ ನನ್ನ ಸದ್ಗುರುಗಳು ನನ್ನ ಕೈ ಹಿಡಿದು ಬರೆಯಿಸುತ್ತಿರುವರೆಂಬ ಭಾವನೆಯಿಂದ ಶಾಲಿವಾಂಶಕ್ಕೆ 1941 ವಿಕಾರಿ ನಾಮ ಸಂವತ್ಸರ ಆಶ್ವಿನ ಶುಕ್ಲ ತೃತೀಯ ಮಂಗಳವಾರ ದಿನಾಂಕ 1/10/2019 ಪ್ರಸ್ತುತ ಚರಿತಾಮೃತದ ಉತ್ತರಾರ್ಧ ಪ್ರಾರಂಭಿಸುತ್ತಿರುವೆ. ಶುಭಂ ಭವತು. ಶ್ರೀ ಮಹಾರಾಜರು ತಮ್ಮ 100+ ಶಿಷ್ಯರೊಂದಿಗೆ ಶ್ರೀ ಬ್ರಹ್ಮಾನಂದ ಗುರುಗಳಿಂದ ಹಾಗೂ ಬೆಳಧಡಿಯ 1000+ ಶಿಷ್ಯರಿಂದ ಬೆಳ್ಕೊಂಡು ಗದಗಿನ ಕಡೆಗೆ ಹೊರಟರು. ಬೆಳಧಡಿಯ ಜನರಿಗೆ ಶ್ರೀ ಮಹಾರಾಜರ ವಿಯೋಗವು ಅಸಹನೀಯವೆನಿಸುತ್ತಿತ್ತು. ಅವರೆಲ್ಲರ ಹೃದಯಗಳು ವಿಯೋಗ ದುಃಖದಿಂದ ಅತ್ಯಂತ ವ್ಯಾಕುಲವಾಗಿದ್ದವು. ಮನಸ್ಸಿಲ್ಲದ ಮನಸ್ಸಿನಿಂದ ಅವರೆಲ್ಲರೂ ಶ್ರೀ ಮಹಾರಾಜರನ್ನು ಕಳಿಸುತ್ತಿದ್ದರಲ್ಲದೆ ಶ್ರೀ ಮಹಾರಾಜರಿಗೆ ಪುನಃ ಪುನಃ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದರು
ಹಾಗೂ ಮತ್ತೆ ಬೇಗನೆ ಬರಬೇಕೆಂದು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸುತ್ತಿದ್ದರು. ಶ್ರೀಗುರುಗಳ ಮನಸ್ಥಿತಿಯಂತೂ ಕಲ್ಪನಾತೀತವಾಗಿತ್ತು. ಅದನ್ನು ನಮ್ಮಂಥ ದೇಹಬುದ್ಧಿಯ ಅಜ್ಞಾನಿ ಜನರು ತಿಳಿದುಕೊಳ್ಳಲು ಶಕ್ಯವೇ ಇಲ್ಲ. ಯಾರ ಸಲುವಾಗಿ ಅವರು ತಮ್ಮ ತಂದೆ ತಾಯಿಯರನ್ನು, ಬಂಧು ಬಾಂಧವರನ್ನು, ಸ್ವಜನರನ್ನು, ಸ್ವಗ್ರಾಮವನ್ನು, ಕಷ್ಟಪಟ್ಟು ಕಲಿತ ಅಪಾರ ವಿದ್ಯೆಯನ್ನು, ಸಂಸಾರ ಸುಖದ ಕಲ್ಪನೆಯನ್ನು, ಅಷ್ಟೇ ಅಲ್ಲದೆ ಸಹಜವಾಗಿ ಪ್ರಾಪ್ತವಾಗುವ ಮಾನ ಸನ್ಮಾನ ಗೌರವ ಶಾಲು ಧನಕನಕಾದಿಗಳನ್ನು ತ್ಯಜಿಸಿದ್ದರು, ಹಾಗೂ ಯಾರನ್ನು ತಮ್ಮ ಜೀವನದ ಸರ್ವಸ್ವವೆಂದು ತಿಳಿದಿದ್ದರು, ಹಾಗೂ ಯಾರ ಅನುಗ್ರಹದಿಂದ ಜನ್ಮ ಜನ್ಮಾಂತರಗಳಲ್ಲಿಯ ಅಜ್ಞಾನ ಕಳೆದುಕೊಂಡು ಆತ್ಮಜ್ಞಾನ ಪಡೆದು ಕೃತಕೃತ್ಯರಾಗಿದ್ದರು. ಅಷ್ಟೇ ಅಲ್ಲದೆ ಭಗವಂತನಲ್ಲಿ ಭಕ್ತಿ, ಸದ್ಗುರುಗಳಲ್ಲಿ ಅನನ್ಯ ನಿಷ್ಠೆ ಹಾಗೂ ಭಗವನ್ ನಾಮದಲ್ಲಿ ಅಪಾರ ಪ್ರೇಮ ಪಡೆದಿದ್ದರು. ಮತ್ತು ಯಾರ ಆಜ್ಞೆಗನುಸಾರ ಬೆಳದಡಿಯಂಥ ಚಿಕ್ಕ ಗ್ರಾಮದಲ್ಲಿ ಶ್ರೀರಾಮನ ಸುಂದರ ಮಂದಿರ ಕಟ್ಟಿಸಿ ಯಾರ ಅಮೃತಹಸ್ತದಿಂದ ಪ್ರತಿಷ್ಠಾಪನೆ ಮಾಡಿಸಿದ್ದರು, ಅಂಥವರ ವಿಯೋಗದಿಂದ ಯಾವ ಮನೋವೇದನೆ ಅನುಭವಿಸುತ್ತಿದ್ದರೆಂಬುದನ್ನು ದೇವಾನುದೇವತೆಗಳೂ ತಿಳಿಯಲಾರರು. ಅಷ್ಟೇ ಅಲ್ಲದೆ ಯಾವ ಋಷಿಮುನಿಗಳೂ ಹೇಳಲಾರರು, ಶಾಸ್ತ್ರ ಪುರಾಣಗಳು ವರ್ಣಿಸಲಾರವು. ಶ್ರೀಗುರುಗಳು ಶ್ರೀ ಮಹಾರಾಜರ ಟಾಂಗ ಕಾಣುವವರೆಗೆ ರಸ್ತೆಯ ಮೇಲೆ ಕಣ್ಣೀರು ಸುರಿಸುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಲೇ ಇದ್ದರು. ಅದೇ ರೀತಿ ಶ್ರೀ ಮಹಾರಾಜರು ಕೂಡ ಶ್ರೀ ಗುರುಗಳು ಕಾಣುವವರೆಗೆ ಅವರನ್ನು ತದೇಕ ದೃಷ್ಟಿಯಿಂದ ನೋಡುತ್ತಾ ಕಣ್ಣೀರು ಸುರಿಸುತ್ತಲೇ ಇದ್ದರು. ಈ ಅಲೌಕಿಕ ಗುರು ಶಿಷ್ಯರ ಅಂತರಂಗದಲ್ಲಿ ನಡೆಯುವ ಭಾವ ವಿನಿಮಯಗಳನ್ನು ಪ್ರಾಪಂಚಿಕ ಭಾವನೆಗಳ ಕೆಸರು ಬಳಿದುಕೊಂಡ ನಮ್ಮ ಮನಸ್ಸು ಹೇಗೆ ತಾನೇ ತಿಳಿದುಕೊಳ್ಳಬಲ್ಲದು? ಶ್ರೀ ಮಹಾರಾಜರು ತಮ್ಮ ಶಿಷ್ಯರೊಂದಿಗೆ ಗದಗ ಸ್ಟೇಷನ್ನಿಗೆ ಬರುವುದರೊಳಗಾಗಿ ಗದಗಿನ ನ್ಯಾಯಾಧೀಶ ಫಡ್ಕೆಯವರು ಸ್ಟೇಷನ್ನಿಗೆ ಬಂದು ಶ್ರೀ ಮಹಾರಾಜರು ಬರುವ ದಾರಿ ಕಾಯುತ್ತಿದ್ದರು. ಅವರು ಶ್ರೀ ಮಹಾರಾಜರ ಹಾಗೂ ಜೊತೆಗಿರುವ ಶಿಷ್ಯರ ಟಿಕೀಟು ತೆಗೆಯಿಸಿದ್ದರು. ಅವರು ಶ್ರೀ ಮಹಾರಾಜರು ನೋಡಿದೊಡನೆ ತಮ್ಮ ಕುಟುಂಬ ಸಮೇತರಾಗಿ ಶ್ರೀ ಮಹಾರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಶ್ರೀ ಮಹಾರಾಜರು ಅವರೆಲ್ಲರ ಕುಶಲ ಪ್ರಶ್ನೆ ಕೇಳಿದರು, ಅವರಿಗೆ ಆಶೀರ್ವದಿಸಿದರು. ಫಡ್ಕೆಯವರು ಶ್ರೀ ಮಹಾರಾಜರಿಗಾಗಿ ಹಾಲು ಹಣ್ಣು ತೆಗೆದುಕೊಂಡು ಬಂದಿದ್ದರು. ಅವರು ಶ್ರೀ ಮಹಾರಾಜರಿಗೆ ಹಾಲು ಹಣ್ಣು ತೆಗೆದುಕೊಳ್ಳಲು ಆಗ್ರಹ ಮಾಡಿದರು. ಶ್ರೀ ಮಹಾರಾಜರು ಫಡ್ಕೆಯವರ ಪ್ರೇಮಾಗ್ರಹಕ್ಕಾಗಿ ಅವರ ಮನಸ್ಸು ನೋಯಿಸಬಾರದೆಂದು ಸ್ವಲ್ಪ ಹಾಲು ಹಣ್ಣು ತೆಗೆದುಕೊಂಡರು. ಶ್ರೀ ಮಹಾರಾಜರ ಜೊತೆಗಿರುವವರು ತಮ್ಮ ತಮ್ಮ ಸಾಮಾನುಗಳನ್ನು ಇಟ್ಟುಕೊಂಡು ರೈಲು ಬರುವ ದಾರಿ ಕಾಯುತ್ತಿದ್ದರು. ಶ್ರೀ ಮಹಾರಾಜರನ್ನು ಕಳುಹಿಸಲು ಬಂದ ಬೆಳದಡಿಯ ಜನರು ಶ್ರೀ ಮಹಾರಾಜರಿಗೆ ಪುನಃ ಪುನಃ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದರು. ಶ್ರೀ ಮಹಾರಾಜರು ಅವರೆಲ್ಲರಿಗೆ ಆಶೀರ್ವದಿಸುತ್ತಿದ್ದರು. 9 ಗಂಟೆಯಷ್ಟೊತ್ತಿಗೆ ಗಾಡಿ ಬಂದಿತು. ಎಲ್ಲರೂ ಗಾಡಿಯಲ್ಲಿ ಹತ್ತಿದರು. ಶ್ರೀ ಮಹಾರಾಜರಿಗೆ ಹಾಗೂ ಅವರ ಜೊತೆಗೆ 4-6 ಜನರಿಗೆ 2ನೇ ವರ್ಗದ ಬೋಗಿಯ ಟಿಕೀಟು ತೆಗೆಯಿಸಿದ್ದರು. ಶ್ರೀ ಮಹಾರಾಜರು ಗಾಡಿಯಲ್ಲಿ ಹತ್ತಿದರು. ಫಡ್ಕೆಯವರು ಗಾಡಿ ಬಿಟ್ಟ ಮೇಲೂ ಅದು ಕಾಣುವವರಿಗೆ ಪುನಃ ಪುನಃ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಲೇ ಇದ್ದರು. ಫಡ್ಕೆಯವರು ಶ್ರೀರಾಮ್ ಪ್ರತಿಷ್ಠಾಪನೆಗಾಗಿ ಬೆಳದಡಿಗೆ ಬಂದಾಗ ಶ್ರೀಗುರುಗಳು ಅವರಿಗೆ ಭಕ್ತರ ಪ್ರಸಾದದ ಕಡೆಗೆ ನೋಡಲು ಹೇಳಿದ್ದರಿಂದ ಫಡ್ಕೆಯವರು ಹಗಲು ರಾತ್ರಿ ಆ ಕಡೆಗೆ ಇರುತ್ತಿದ್ದರು. ಹೀಗಾಗಿ ಅವರಿಗೆ ಶ್ರೀ ಮಹಾರಾಜರ ಸಹವಾಸ ಸಿಕ್ಕಿರಲಿಲ್ಲ. ಆದರೂ ಆಗೊಮ್ಮೆ ಈಗೊಮ್ಮೆ ಬಂದು ನೋಡಿ ಹೋಗುತ್ತಿದ್ದರು. ಈಗ ಅವರಿಗೆ ಶ್ರೀ ಮಹಾರಾಜರನ್ನು ಎಷ್ಟು ನೋಡಲಿ ಎಷ್ಟು ಬಿಡಲಿ ಅನ್ನುವಂತಾಗಿತ್ತು. ಶ್ರೀ ಮಹಾರಾಜರ ಗಾಡಿ ಹೊರಟಿತು. ಮುಂದೆ ಶ್ರೀ ಮಹಾರಾಜರು ಸೋಲಾಪುರ್ ಪಂಢರ್ಪುರ್ಗಳ ಮೂಲಕ ಗೋಂದಾವಲಿಗೆ ಹೋದರು. ಇತ್ತ ಕಡೆಗೆ ಶ್ರೀ ಗುರುಗಳು ಶ್ರೀ ಮಹಾರಾಜರು ಕಾಣುವವರಿಗೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದರು. ಅನಂತರ ಕಣ್ಣೀರು ಸುರಿಸುತ್ತಾ ಶ್ರೀರಾಮ ಮಂದಿರಕ್ಕೆ ಬಂದು ಶ್ರೀರಾಮರಾಯನ ಮುಂದೆ ಬಹಳ ಹೊತ್ತು ಅಳುತ್ತಲೇ ಕುಳಿತಿದ್ದರು. ಅವರು ಶ್ರೀರಾಮನಿಗೆ, ಶ್ರೀರಾಮ, ನಿನ್ನ ಅನುಗ್ರಹದಿಂದಲೇ ನನಗೆ ಎಂಥ ಲೋಕ ವಿಲಕ್ಷಣ ಸದ್ಗುರುಗಳು ಪ್ರಾಪ್ತರಾದರು. ಅವರ ಅನುಗ್ರಹದಿಂದ ನಾನು ನಿಜವಾಗಿಯೂ ಕೃತಕೃತ್ಯನಾದೆನು. ನನ್ನ ಜೀವನ ಸಾರ್ಥಕವಾಯಿತು. ಇನ್ನು ನಾನು ನನ್ನ ಕೊನೆಯ ಉಸಿರಿನವರೆಗೆ ಶ್ರೀ ಸದ್ಗುರುಗಳ ಆಜ್ಞೆಗನುಸಾರ ನಿನ್ನ ಸೇವೆ ನಾಮಸ್ಮರಣೆ ಮಾಡುವುದನ್ನು ಬಿಟ್ಟರೆ ನನಗೆ ನನ್ನ ಜೀವನದಲ್ಲಿ ಬೇರೆ ಯಾವುದೇ ಕರ್ತವ್ಯವಿಲ್ಲವೆಂದು ತಿಳಿದಿರುವೆ. ಪ್ರಭು ಶ್ರೀರಾಮ, ನಾನು ನಿನಗೆ ಶರಣು ಬಂದಿರುವೆ. ನೀನೇ ನನ್ನನ್ನು ನಿನಗೆ ಹೇಗೆ ಬೇಕೋ ಹಾಗೆ ಇಟ್ಟುಕೊಳ್ಳು ಎಂದು ಪ್ರಾರ್ಥಿಸುತ್ತಾ ಪುನಃ ಪುನಃ ಸಾಷ್ಟಾಂಗ ನಮಸ್ಕಾರ ಮಾಡಿ ತಾವು ಇರುತ್ತಿದ್ದ ಕೋಣೆಗೆ ಹೋದರು. ಅಷ್ಟೊತ್ತಿಗೆ ಜೀವನ್ರಾವ್ ಇನಾಮದಾರರು ಬಂದು ಶ್ರೀ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಗ ಶ್ರೀ ಗುರುಗಳು ಇನಾಮದಾರರೇ, ನಾನು ನನ್ನ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸುವೆ ಅಂದರು. ಅದಕ್ಕೆ ಇನಾಮದಾರರು, ಹಾಗೇ ಆಗಲಿ ಗುರುಗಳೇ, ನಾನೂ ಸ್ವಲ್ಪ ಅಡುಗೆ ಮನೆಯ ಕಡೆಗೆ ಹೋಗಿ ಅಲ್ಲಿ ವ್ಯವಸ್ಥೆ ನೋಡುವೆ ಅನ್ನಲು ಶ್ರೀ ಗುರುಗಳು, ಜೀವನ್ರಾವ್,
ನಮಗೆ ಒಂದು ಪ್ರಶಸ್ತ ಅಡುಗೆ ಮನೆ, ಉಗ್ರಾಣ ಹಾಗೂ ಬ್ರಾಹ್ಮಣ ಭೋಜನಕ್ಕಾಗಿ ಭೋಜನಶಾಲೆ ಕಟ್ಟಿಸಬೇಕಾಗಿದೆ ಅಂದರು. ಅದಕ್ಕೆ ಇನಾಮದಾರರು ಶ್ರೀ ಗುರುಗಳಿಗೆ, ಗುರುಗಳೇ, ಶ್ರೀ ಮಹಾರಾಜರು ಬರುವ ಮೊದಲೇ ತಾವು ಪಕ್ಕದ ಜಾಗೆಯನ್ನು ಖರೀದಿ ತೆಗೆದುಕೊಂಡು ಶ್ರೀರಾಮನ ನಿತ್ಯ ಪೂಜೆಗೆ ಹಾಗೂ ಬ್ರಾಹ್ಮಣ ಭೋಜನಕ್ಕೆ ಅನುಕೂಲವಾಗಬೇಕೆಂದು ಬಾವಿಯನ್ನೂ ತೋಡಿಸಿರುವಿರಿ. ಅದರಲ್ಲಿ ಉತ್ತಮ ನೀರಿನ ಶೆಲೆಯೂ ಹತ್ತಿದೆ. ಈಗ ಅದನ್ನು ಹೊಡೆದ ಕಲ್ಲಿನಿಂದ ಕಟ್ಟಿಸಬೇಕಾಗಿದೆ ಅನ್ನಲು ಶ್ರೀ ಗುರುಗಳು, ಹೌದು, ನಾನು ಇದೆಲ್ಲ ವಿಷಯವನ್ನು ಶ್ರೀ ಮಹಾರಾಜರಿಗೆ ನಿವೇದಿಸಿದ್ದೆನು. ಆಗ ಶ್ರೀ ಮಹಾರಾಜರು ಸಂಪೂರ್ಣವಾಗಿ ಆಶೀರ್ವದಿಸಿ ಅವಶ್ಯ ಮಾಡಿರಿ, ಶ್ರೀರಾಮರಾಯನ ಅನುಗ್ರಹವಿದೆ ಅಂದರು. ಇದೆಲ್ಲ ಅವರ ಸಂಕಲ್ಪದಂತೆ ಅವರ ಅನುಗ್ರಹದಿಂದಲೇ ಆಗುವುದು. ಎಲ್ಲವೂ ಶ್ರೀ ಮಹಾರಾಜರ ಇಚ್ಛೆ. ನಾನೀಗ ಸ್ನಾನ ಸಂಧ್ಯಾ ಮಾಡಲು ಹೋಗುವೆನು ಎಂದು ಹೇಳಿ ತಮ್ಮ ಕೋಣೆಯ ಕಡೆಗೆ ಹೋದರು. ಆಗ ಇನಾಮದಾರರು ಅಡುಗೆ ಮನೆಯ ಕಡೆಗೆ ಹೋದರು. ಶ್ರೀಗುರುಗಳು ತಮ್ಮ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಶ್ರೀ ಮಹಾರಾಜರ ಪಾದುಕೆಗಳ ಮುಂದೆ ಕುಳಿತು ಬಹಳ ಭಕ್ತಿನವರಿಗೆ ಭಜನೆ ಮಾಡಿದರು. ಭಜನೆಯಲ್ಲಿ ಮೂರು ನಾಲ್ಕು ಮರಾಠಿ ಅಭಂಗಗಳನ್ನು ಹಾಗೂ ನಾಲ್ಕಾರು ಕನ್ನಡ ಅಭಂಗಗಳನ್ನು ಅತ್ಯಂತ ಭಕ್ತಿಭಾವದಿಂದ ಹೇಳುತ್ತಾ ಭಾವ ವಿಭೋರರಾಗಿ ಕುಣಿಯತೊಡಗಿದರು. ಬಹಳ ಹೊತ್ತಿನ ಮೇಲೆ ಶಾಂತರಾಗಿ ಆರತಿ ಮಾಡಿದರು. ಆಮೇಲೆ ನಾಮಸ್ಮರಣೆ ಮಾಡುತ್ತಾ ಕುಳಿತರು. ಅರ್ಧರಾತ್ರಿ ಕಳೆದ ಮೇಲೆ ಸ್ವಲ್ಪ ನೀರು ಕುಡಿದು ಅಲ್ಲಿಯೇ ಮಲಗಿ ನಿದ್ರೆ ಹೋದರು. ಶ್ರೀರಾಮ ಸಮರ್ಥ ರವಿವಾರದ ಉಪಾಸನೆ. ಶ್ರೀಗುರುಗಳು ಬೆಳಿಗ್ಗೆ ಮೂರು ತಾಸು ರಾತ್ರಿ ಇರುವಾಗಲೇ ಎದ್ದು ಕೈಕಾಲು ಮುಖ ತೊಳೆದುಕೊಂಡು ಅರ್ಧ ಗಂಟೆ ನಾಮಸ್ಮರಣೆ ಮಾಡುತ್ತಾ ಕುಳಿತಿದ್ದರು. ಅನಂತರ ಅವರು ಸ್ನಾನ ಸಂಧ್ಯಾ ಬ್ರಹ್ಮಯಜ್ಞಾದಿಗಳನ್ನು ಮುಗಿಸಿ ಶ್ರೀರಾಮ ಮಂದಿರಕ್ಕೆ ಬಂದರು. ಅಷ್ಟರಲ್ಲಿ ದ್ಯಾವಣ ಭಟ್ಟರು ಸ್ನಾನ ಮಾಡಿ ಬಂದು ಶ್ರೀರಾಮ ಮಂದಿರದ ಬಾಗಿಲು ತೆರೆದು ಮಂದಿರದ ಕಸ ಗೂಡಿಸುತ್ತಿದ್ದರು. ಆಗ ಶ್ರೀಗುರುಗಳು ಅಂಗಳದ ಕಸ ಕೂಡಿಸಬೇಕೆನ್ನುವಷ್ಟರಲ್ಲಿ ಜೀವನರಾಯರು ಸ್ನಾನ ಮಾಡಿ ಬಂದು ಶ್ರೀಗುರುಗಳ ಕೈಯಲ್ಲಿಯ ಕಸವರಿಗೆ ಇಸಿದುಕೊಂಡು ತಾವೇ ಕಸಗೂಡಿಸಿದರು. ಅಷ್ಟರಲ್ಲಿ ಅವರ ಪತ್ನಿಯವರು ಭಾಗೀರಥಿ ಬಾಯಿ ಬಂದು ಥಳಿ ರಂಗವಲ್ಲಿ ಹಾಕಿದರು. ಆಗ ಊರಲ್ಲಿ ಅನೇಕ ಜನ ಸ್ತ್ರೀ ಪುರುಷರು ಬಂದರು. ಅವರೆಲ್ಲರೂ ಶ್ರೀರಾಮ್ ಶ್ರೀರಾಮ್ ಅನ್ನುತ್ತಾ ಶ್ರೀ ಮಾರುತಿಗೆ 11 ಪ್ರದಕ್ಷಿಣೆ ಹಾಕಿದರು. ಆಗ ಶ್ರೀಗುರುಗಳು ಶ್ರೀರಾಮದೇವರ ಬಾಗಿಲದಲ್ಲಿ ನಿಂತು ಶ್ರೀರಾಮನ ಬಾಗಿಲು ತೆರೆಯದೆ ಹಾಗೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಶ್ರೀರಾಮ ಸಮರ್ಥ ಉಠಿ ಉಠಿ ಬಾ ರಘುನಾಥ ಉಠವಿ ಕೌಸಲ್ಯ ಮಾತ ಪ್ರಭಾತ ಝಾಲಿ ಸಮಸ್ತ ದಾಖವಿ ಆತ ಶ್ರೀಮುಖ ಕನಕತಾಟಿ ಆರತಿಯ ಘೇವುನಿ ಕ್ಷಮಾ ಶಾಂತಿ ದಯ ಆಲಿ ಜನಕಾಚಿ ತನಯ ಓವಾಳಾಯ ತುಝಾಲಾಗಿ ಉಠಿ ಉಠಿ ಬಾ ರಘುನಾಥ ಜೀವ ಶಿವ ದೋಘೇ ಜನ ಬಂಧು ಭರತ ಆಣಿ ಶತ್ರುಘ್ನ ಭಾವುವಾಲ ಲಕ್ಷ್ಮಣ ಮನ ಉನ್ಮನ ಹೂನಿಯ ಉಠಿ ಉಠಿ ಬಾ ರಘುನಾಥ ವಿವೇಕ ವಶಿಷ್ಠ ಸದ್ಗುರು ಸಂತ ಮಹಂತ ಮುನೀಶ್ವರು ಕರತಿ ಹರಿನಾಮೇ ಗಜರು ಹರ್ಷೆ ನಿರ್ಭರ ಹೂನಿಯ ಉಠಿ ಉಠಿ ಬಾ ರಘುನಾಥ ಸುಮಂತ ಸಾತ್ವಿಕ ಪ್ರಧಾನ ಘೇವುನಿ ನಗರವಾಸಿ ಜನ ಆಲಾ ವಾಯುಚ ನಂದನ ಶ್ರೀಚರಣ ಪಹಾವಯ ಉಠಿ ಉಠಿ ಬಾ ರಘುನಾಥ ಮಾಝಾ ಜೀವಿತಾ ಜಿಹ್ವಾಳ ದೀನಬಂಧು ದೀನದಯಾಳ ಭಕ್ತಜನಾಚಿಯ ವತ್ಸಲ ದೇಯಿ ದಯಾಳ ದರ್ಶನ ಉಠಿ ಉಠಿ ಬಾ ರಘುನಾಥ ತವತೋ ರಾಜೀವ ಲೋಚನ ರಾಮ ಜಗಜ್ಜೀವನ ಸ್ವಾನಂದರೂಪ ಹೋವುನ ದಾಸ ದರ್ಶನದಿದಲೇ ಉಠಿ ಉಠಿ ಬಾ ರಘುನಾಥ ಎಂದು ಭೋಪಾಲಿ ಅಂದರು. ಉಳಿದವರಿಗೆ ಅದನ್ನು ಅನ್ನಲು ಬರುತ್ತಿರಲಿಲ್ಲ. ಆದರೂ ಎಲ್ಲರೂ ಕೈ ಮುಗಿದುಕೊಂಡು ನಿಂತಿದ್ದರು. ಇದಾದ ಮೇಲೆ ದ್ಯಾವಣ ಭಟ್ಟರು ಗರ್ಭಗುಡಿಯ ಬಾಗಿಲು ತೆರೆದರು. ಆಗ ಶ್ರೀಗುರುಗಳು ಶ್ರೀರಾಮ ಸೀತಾ ಲಕ್ಷ್ಮಣರ ದಿವ್ಯ ಮುಖಾರವಿಂದಗಳ ದರ್ಶನ ಮಾಡಿ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಗ ಶ್ರೀಗುರುಗಳು ಶ್ರೀರಾಮನ ಕಡೆಗೆ ಅತ್ಯಂತ ಭಕ್ತಿಭಾವದಿಂದ ತದೇಕ ದೃಷ್ಟಿಯಿಂದ ನೋಡುತ್ತಾ ರಾಮ ಸರ್ವಾಂಗಿ ಶ್ರೀರಾಮ ಸಮರ್ಥ ರಾಮ ಸರ್ವಾಂಗಿ ಸಾವಳ ಹೇಮ ಅಲಂಕಾರ ಪಿವಳ ನಾನಾ ರತ್ನಾಚಿಯ ಕಳ ಅಲಂಕಾರ ಶೋಭತಿ ಪಿವಳ ಮುಕುಟ ಕಿರೀಟಿ ಪಿವಳೆ ಕೇಶರ ಲಲ್ಲಾಟಿ ಪಿವಳ್ಯಾ ಕುಂಡಲಾಂಚ ಥಾಟಿ ಪಿವಳ ಕಂಠಿ ವನಮಾಳ ಪಿವಳೆ ಪದಕ ಕರಭೂಷಣೆ ಬಾಹುವಟಿ ವೀರ ಕಂಕಣೆ ಪಿವಳ್ಯಾ ಮುದ್ರಿಕಾಚೆ ಲೇಣೆ ಪಿವಳೆ ಕರಿ ಸರಚಾಪ ಪಿವಳ ಕಾಸೆ ಪೀತಾಂಬರ ಪಿವಳ್ಯಾ ಬ್ರೀದಾಚ ತೋಡರ ಪಿವಳ್ಯಾ ಘಂಟಾಂಚ ಗಜರ ಪಿವಳ್ಯಾ ವಾಕ್ಯ ವಾಜತಿ ಪಿವಳಾ ಮಂಟಪ ವಿಸ್ತೀರ್ಣ ಮಧ್ಯೆ ಪಿವಳೆ ಸಿಂಹಾಸನ ರಾಮ ಸೀತಾ ಲಕ್ಷ್ಮಣ ದಾಸಗುಣ ಗಾತಸೇ ಎಲ್ಲಾನು ಹಳದಿ ಅಂತ ಪಿವಳ ಪಿವಳ ಅಂದರೆ ಹಳದಿ ಈ ರೀತಿಯಾದ ಪದವನ್ನು ಅತ್ಯಂತ ಭಾವಪೂರ್ಣರಾಗಿ ಅಂದರು.
ಆಮೇಲೆ ದ್ಯಾವಣ ಭಟ್ಟರು ಶ್ರೀರಾಮ ಲಕ್ಷ್ಮಣ ಸೀತಾದೇವಿಯ ಹಾಗೂ ಶ್ರೀ ಮಾರುತಿ ಯಥಾವತ್ತಾಗಿ ಪೂಜೆ ಮಾಡಿದರು. ಆಮೇಲೆ ಅವರು ಧೂಪ ದೀಪ ಬೆಳಗಿದರು. ಅನಂತರ ಗರ್ಭಗುಡಿಯ ಬಾಗಿಲಿಗೆ ಪರದೆ ಎಳೆದು ಶ್ರೀರಾಮನಿಗೆ ಬೆಣ್ಣೆ ಸಕ್ಕರೆಯ ನೈವೇದ್ಯ ತೋರಿಸಿದರು. ಆಗ ಶ್ರೀ ಗುರುಗಳು ಶ್ರೀರಾಮನಿಗೆ ಬೆಣ್ಣೆ ಸಕ್ಕರೆಯ ನೈವೇದ್ಯದ ಪದ ಅನ್ನ ತೊಡಗಿದರು. ರಾಮ ಸಾವಳ ಸಾವಳ ಹಾತಿ ಲೋಣಿ ಆಚಾಗೋಳ, ಹಾತಿ ಲೋಣಿ ಆಚಾಗೋಳ, ಮಿಶ್ರಿ ಕೇಲೀಸೆ ಮಿಶ್ರಿತ, ಕೇಲೀಸೆ ಮಿಶ್ರಿತ, ಖಾಯ ಕೌಸಲ್ಯೇ ಚಾಸುತ, ಕಾಮಧೇನೂಚೆ ನವನೀತ, ಭಕ್ತಾಖಂಡ ಶೇಷದೇತ, ಭಕ್ತಾಖಂಡ ಶೇಷದೇತ, ಮಿಶ್ರಿ ಕೇಲೀಸೆ ಮಿಶ್ರಿತ, ಕೇಲೀಸೆ ಮಿಶ್ರಿತ, ಖಾಯ ಕೌಸಲ್ಯೇ ಚಾಸುತ ಸಾಧು, ಖಾಯ ಕೌಸಲ್ಯೇ ಚಾಸುತ ಸಾಧು ಸಜ್ಜನಾಂಚೆ ಮೇಳಿ, ಆನಂದೇ ಪಿಟಿಯೇಲಿ ಟಾಳಿ, ಆನಂದೇ ಪಿಟಿಯೇಲಿ ಟಾಳಿ, ಮಿಶ್ರಿ ಕೇಲೀಸೆ ಮಿಶ್ರಿತ, ಕೇಲೀಸೆ ಮಿಶ್ರಿತ, ಖಾಯ ಕೌಸಲ್ಯೇ ಚಾಸುತ ಎಂದು ಅನ್ನುತ್ತಿರುವಾಗ ಅರ್ಚಕರು ನೈವೇದ್ಯ ತೋರಿಸಿ ಕಾಕಡಾರತಿ ಹಚ್ಚಿದರು. ಆಗ ಶ್ರೀ ಗುರುಗಳೇ ಕಾಕಡಾರತಿಯ ಪದವನ್ನು ಅತ್ಯಂತ ಭಕ್ತಿಭಾವದಿಂದ ಉಚ್ಚಸ್ವರದಲ್ಲಿ ಅನ್ನ ತೊಡಗಿದರು. ಆಗ ಇನಾಮದಾರರು ಹಾಗೂ ಇನ್ನೊಬ್ಬರು ಝಾಂಜು ಝಾಂಗಟಿ ಬಾರಿಸತೊಡಗಿದರು. ಅದೇ ರೀತಿ ಹೊರಗೆ ತಾಸೆ ಭಜಂತ್ರಿಯವರು ತಾಸೆ ಭಜಂತ್ರಿ ಬಾರಿಸತೊಡಗಿದರು. ಆಗ ಶ್ರೀ ಗುರುಗಳು ಶ್ರೀರಾಮ ಸಮರ್ಥ ಕಾಕಡ ಆರತಿ ಪರಮಾತ್ಮಯ ರಘುಪತಿ ರಾಜ ರಾಮ ರಘುಪತಿ ಜೀವೇ ಶಿವ ಓವಾಳೀನ, ಜೀವೇ ಶಿವ ಓವಾಳೀನ ನಿಜಿ ನಿಜಾತ್ಮಜ್ಯೋತಿ ತ್ರಿಗುಣಾತ್ಮಕ ಕಾಕಡ ದ್ವೈತ ಘೃತೇ ತಿಂಬಿಲ, ದ್ವೈತ ಘೃತೇ ತಿಂಬಿಲ ಉಜಳಲಿ ಆತ್ಮಜ್ಯೋತಿ, ಉಜಳಲಿ ಆತ್ಮಜ್ಯೋತಿ ತೇಣೆ ಪ್ರಕಾಶ ಜಾಹಲ ಕಾಜಳೀನ ಮೈಸ್ ಅವಘೇ ತೇಜ ಢಳ ಢಳ, ಅವಘೇ ತೇಜ ಢಳ ಢಳ ಅವನೀನ ಅಂಬರ್ ಅವಘಾ ನಿಘೋಟ ನಿಶ್ಚಳ ಉದಯನ ಅಸ್ತ ಜೇಥೆ ಬೋಧ ಪ್ರಾತಃ ಕಾಳಿ, ಜೇಥೆ ಬೋಧ ಪ್ರಾತಃ ಕಾಳಿ ರಾಮಿ ರಾಮದಾಸ್, ರಾಮಿ ರಾಮದಾಸ್ ಸಹಜಿ ಸಹಜ ಉವಾಳಿ ಎಂದು ಕಾಕಡಾರತಿ ಮಾಡಿ ಅನಂತರ ದ್ಯಾವಣ ಭಟ್ಟರು ಶ್ರೀ ಮಾರುತಿಗೆ ಆರತಿ ಮಾಡಿದರು. ಆಗ ಶ್ರೀ ಗುರುಗಳು ಶ್ರೀ ಮಾರುತಿಯ ಆರತಿ ಅನ್ನ ತೊಡಗಿದರು. ಕೋಟಿ ಚಾ ಕೋಟಿ ಗಗನಿ ಉಡ ಶ್ರೀರಾಮ ಸಮರ್ಥ, ಕೋಟಿ ಚಾ ಕೋಟಿ ಗಗನಿ ಉಡಾಳ ಅಚಪಳ ಚಂಚಳ ದ್ರೋಣಾಚಲ ಘಿವುನಿ ಆಲ, ಆಲ ಗೇಲ ಆಲ ಕಾಮ ಬಹುತಾಲ ವಾನರ ಕಟಕ ಚಟಕ ಲಾವುನಿಯಾಗೇಲ, ಜಯದೇವ ಜಯದೇವ ಜಯ ಜಯ ಬಲಭೀಮ ಆರತಿ ಓವಾಳು ಅಂತರ ಗುಣ ಸೀಮ, ಜಯದೇವ ಉತ್ಕಟ ಬಳತೆ ತುಂಬಳ ಖಳವಳಲಿ ಸೇನ ಚಳವಳ ಕರಿತ ತ್ಯಾಸಿ ತುಳನಾ ದಿಸೇನ, ಉದಂಡ ಕೀರ್ತಿ ತೇಥೆ ಮನಹೇ ಬೈಸೇನ ದಾಸಮಣೇನ ಕಳೆ ಮೂಠಾ ಕೀಸಾನ, ಜಯದೇವ ಜಯದೇವ ಎಂದು ಆರತಿ ಪದ ಹೇಳಿದರು. ಅನಂತರ ಅರ್ಚಕರು ಶ್ರೀರಾಮನ ಕಡೆಗೆ ಬಂದು ಕಾಯೇನ ವಾಚ ಮನಸೇಂದ್ರಿಯ ಇರುವ ಹೇಳಿ ಹರೇ ರಾಮ್ ಹೇಳಿ ಆರತಿ ಮುಗಿಸಿದರು. ಅಲ್ಲಿದ್ದವರಿಗೆಲ್ಲ ಶ್ರೀ ಗುರುಗಳು ಈಗ ನಾವು ಶ್ರೀರಾಮನಿಗೆ ಹಾಗೂ ಶ್ರೀ ಮಾರುತಿಗೆ 11 ಪ್ರದಕ್ಷಿಣೆ ಹಾಕೋಣ ಎಂದು ಹೇಳಿ ಅವರೆಲ್ಲರನ್ನು ಕರೆದುಕೊಂಡು ಶ್ರೀರಾಮ್ ಶ್ರೀರಾಮ್ ಅನ್ನುತ್ತಾ 11 ಪ್ರದಕ್ಷಿಣೆ ಹಾಕಿದರು. ಆಗ ಶ್ರೀ ಗುರುಗಳು ಎಲ್ಲರಿಗೆ ಸದಾ ಸರ್ವದಾ ಯೋಗ ತುಝಾ ಘಡಾವ, ತುಝೇ ಕಾರಣಿ ದೇಹ ಮಾಝಾ ಪಡಾವ, ಉಪೇಕ್ಷೂ ನಕೋ ಗುಣವಂತ ಅನಂತ ರಘುನಾಯಕ ಮಾಗಣೆ ಹೀಚಿ ಆತ, ಜಾಜಾ ಸ್ಥಳೀ ಹೇ ಮನಜಾಯ ಮಾಝೆ ತ್ಯಾತ್ಯಾ ಸ್ಥಳೀ ಹೇ ನಿಜರೂಪ ತೂಝೆ, ಮೀಠೇವಿತೋ ಮಸ್ತಕ ಜಾ ಠಿಕಾಣಿ ತೇಥೆ ತುಝೆ ಸದ್ಗುರು ಪಾಯದೋನ್ಹಿ, ಜಯಾಚಾ ಜನಿ ಜನ್ಮ ನಾಮಾರ್ಥ ಜಾಲ. ಇದು ನನ್ನ ಎಂಬ ಶ್ಲೋಕಗಳನ್ನು ಹೇಳಿ ಅನ್ನಲು ಹೇಳಿದರು, ಎಂಬ ಶ್ಲೋಕಗಳನ್ನು ಅನ್ನಲು ಹೇಳಿದರು. ಅದರಂತೆ ಅವರೆಲ್ಲರೂ ಹೇಳಿ ಕೊನೆಗೆ ಶ್ರೀ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ ಕೀ ಜೈ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ ಕೀ ಜೈ, ಜೈ ಜೈ ರಘುವೀರ ಸಮರ್ಥ ಸದ್ಗುರುನಾಥ ಮಹಾರಾಜ ಕೀ ಜೈ.